ಕೋಲಾರ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಅವರ ಸ್ಪರ್ಧೆ ಬಗ್ಗೆ, ಯಾಕಂದ್ರೆ ಯಾವ ಕ್ಷೇತ್ರ ಅನ್ನೋ ವಿಚಾರದಲ್ಲಿ ಇನ್ನೂ ಅಂತಿಮ ಇಲ್ಲ. ಕೋಲಾರದ ವಿಚಾರ ಇನ್ನ ಚರ್ಚೆಗೆ ಮಾಡಿಲ್ಲ ಅಂತ ಕಾಣಿಸ್ತದೆ. ಕೋಲಾರದಲ್ಲಿ ನಿಂತ್ಕೋಬಾರದು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಸೂಚನೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕ್ಷೇತ್ರದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೇ ನಿಂತರೂ ಕೂಡ ಅವರಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು. ಮಾಹಿತಿಗಳನ್ನು ಕೆಲವರು ಬೇರೆ ಬೇರೆ ರೀತಿ ಅರ್ಥೈಸ್ತಾ ಇದ್ದಾರೆ. ಹೊಸ ಕ್ಷೇತ್ರಗಳಾಯಿತು ಅಂತಂದ್ರೆ ಹೊಸ ಕ್ಷೇತ್ರಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚು ಅಲ್ಲಿ ಹೋಗಬೇಕಾಗ್ಬೋದು, ಅಲ್ಲೇ ಇರಬೇಕಾಗ್ಬೋದು, ಪ್ರಚಾರಕ್ಕೆ ಬೇರೆ ಸಮಯ ಕೊಡಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹೊರತು ಸಿದ್ದರಾಮಯ್ಯನವ್ರನ್ನ ಯಾರೂ ಕೂಡ ನಿಂತ್ಕೋಬೇಡಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ, ಹೇಳಕ್ ಸಾಧ್ಯನೂ ಇಲ್ಲ. ವಾತಾವರಣ ಹೇಗಿದೆ ಅಂತ ಅನ್ಸುತ್ತೆ? ಬಹಳ ಚೆನ್ನಾಗಿದೆ ರೀ. ಇಡೀ ಜಿಲ್ಲೆ ಒಂದಾಗಿದೆ, ಇಡೀ ಜಿಲ್ಲೆಯ ನಾಯಕರುಗಳು ಒಂದಾಗಿದ್ದಾರೆ. ಎಲ್ಲ ಸಮುದಾಯದವರು ಕೂಡ ಸಿದ್ದರಾಮಯ್ಯನವರೇನು ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಲ್ಲ. ಸಿದ್ದರಾಮಯ್ಯನವರ ಆ ಕ್ಷೇತ್ರದ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳು, ಜಿಲ್ಲೆಯವರು ಎಲ್ಲರೂ ಕೂಡ ಬಂದು ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಳ್ತೀನಿ, ಪರಿಶೀಲನೆ ಮಾಡ್ತೀನಿ, ಹೈಕಮಾಂಡ್ ಒಪ್ಪಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಹೊರತು ಅವರಾಗಿದ್ದವ್ರು ಯಾವತ್ತೂ ಕೂಡ ನಾನು ಅಲ್ಲೇ ನಿಂತ್ಕೋತೀನಿ, ಇಲ್ಲೇ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಆ ಥರ ಏನು ನಮ್ಮ ಪಕ್ಷದಲ್ಲಿ ಏನಿಲ್ಲ, ಮಾಧ್ಯಮಗಳಲ್ಲಿ ಡಿಸ್ಟರ್ಬ್ ಆಗಿರ್ಬೋದು, ನಮ್ಮ ಪಕ್ಷದಲ್ಲಿ ಆ ಥರ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.